ಪ್ರಾಣ ಉಳಿಸೋ ವೈದ್ಯರೇ ಕೈಕಟ್ಟಿ ಕೂತ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ರಾಜ್ಯದಾದ್ಯಂತ ನಡೆದ ಖಾಸಗಿ ವೈದ್ಯರ ಪ್ರತಿಭಟನೆಯೇ ಸಾಕ್ಷಿ. ಖಾಸಗಿ ಆಸ್ಪತ್ರೆಗಳ ವಿಧೇಯಕ ತಿದ್ದುಪಡಿ ವಿರೋಧಿಸಿ ರಾಜ್ಯದಾದ್ಯಂತ ನಡೆದ ಪ್ರತಿಭಟನೆಯಿಂದಾಗಿ ರೋಗಿಗಳು ಅಕ್ಷರಶಃ ಪರದಾಡಿದ್ರು. ನೋಡಿದ್ರಲ್ಲ, ನ್ಯಾಯಕ್ಕಾಗಿ ರಸ್ತೆಗಿಳಿದ ಖಾಸಗಿ ಆಸ್ಪತ್ರೆಗಳ ವೈದ್ಯರು ಸರ್ಕಾರದ ವಿರುದ್ಧ ಪ್ರತಿಭಟಿಸಿದ ರೀತಿ ಇದು. ಖಾಸಗಿ ಆಸ್ಪತ್ರೆಗಳ ವಿಧೇಯಕ ತಿದ್ದುಪಡಿ ವಿರೋಧಿಸಿ ಪ್ರತಿಭಟನೆ. ಕರ್ತವ್ಯವನ್ನೇ ಮರೆತು ಬೀದಿಗಿಳಿದ ವೈದ್ಯರು. ಹೌದು, ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯ ಹೆಸರಿನಲ್ಲಿ ಸುಲಿಗೆ ಹೆಚ್ಚಾಗಿದೆ ಅನ್ನೋ ಕಾರಣಕ್ಕೆ ಸರ್ಕಾರ ಖಾಸಗಿ ವೈದ್ಯಕೀಯ ನಿಯಂತ್ರಣ ಕಾಯ್ದೆ ತಿದ್ದುಪಡಿಗೆ ಮುಂದಾಗಿದೆ. ಆದರೆ ಈ ಕಾಯ್ದೆ ಖಾಸಗಿ ಆಸ್ಪತ್ರೆಗಳನ್ನು ಸರ್ಕಾರ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂತಹ ಹುನ್ನಾರ ಎಂದು ವೈದ್ಯರು ಪ್ರತಿಭಟನೆ ನಡೆಸಿದರು. ಖಾಸಗಿ ವೈದ್ಯಕೀಯ ನಿಯಂತ್ರಣ ತಿದ್ದುಪಡಿ ಜಾರಿಯಾದರೆ ರೋಗಿಗಳಿಗೆ ಚಿಕಿತ್ಸೆ ಕೊಡುವಾಗ ಹೆದರುಕೊಂಡೇ ಕೊಡಬೇಕಾಗತ್ತೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು. ನಾವು ಸುಲಿಗೆ ಮಾಡ್ತಿದೀವೋ ಇಲ್ವೋ ಅನ್ನುವಂಥದ್ದು ನಮ್ಮ ಕಾನ್ಶಿಯಸ್ ಗೊತ್ತಿರ್ತದೆ. ಸುಲಿಗೆ ಮಾಡೋರಿಗೆ ಅದು ಅಪ್ಲಿಕಬಲ್ ಆಗಲಿ. ಒಬ್ಬ ವೈದ್ಯನ ಇಷ್ಟು ಕೆಟ್ಟದಾಗಿ ಮಾತಾಡಿಕೊಡ್ದು. ಈ ಸಮಾಜದ ಸ್ವಾಸ್ಥ್ಯನ ಕಾಪಾಡುವಂಥವನು, ಈ ಸಮಾಜದ ಆರೋಗ್ಯ ಕಾಪಾಡುವಂಥವನು ವೈದ್ಯ. ಆ ವೈದ್ಯನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡೋದಾದರೆ ನಾವು ನಿಜವಾಗ್ಲೂ ಲೂಟಿಕೋರರು, ಭ್ರಷ್ಟರು, ದರೋಡೆಕೋರರು ಯಾರನ್ನು ಕರಿಬೇಕು ಅಂತ ನೀವೊಂದ್ಸರಿ ಯೋಚನೆ ಮಾಡಿ. ಸರ್ಕಾರ ವೈದ್ಯರ ಹಗ್ಗ ಜಗ್ಗಾಟದಲ್ಲಿ ರೋಗಿಗಳು ಬೀದಿಪಾಲು. ವೈದ್ಯರಿಲ್ಲದೆ ಚಿಕಿತ್ಸೆಗಾಗಿ ಪರದಾಡಿದ ಬಡಪಾಯಿ ರೋಗಿಗಳು. ರಾಜ್ಯದ ನಾನಾ ಮೂಲೆಗಳಿಂದ ರಾಜಧಾನಿಗೆ ಆಗಮಿಸಿದ್ದ ವೈದ್ಯರು ರೈಲ್ವೆ ನಿಲ್ದಾಣದಲ್ಲಿ ಫ್ರೀಡಂ ಪಾರ್ಕ್ನವರೆಗೆ ಬೃಹತ್ ರ್ಯಾಲಿ ನಡೆಸಿದರು. ವೈದ್ಯರೇನೋ ತಮಗೆ ನ್ಯಾಯ ಬೇಕು ಅಂತ ಬೀದಿಗಿಳಿದ್ರು. ಆದರೆ ವೈದ್ಯರಿಲ್ಲದೆ ಮೈಸೂರು, ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಹಲವು ಕಡೆ ರೋಗಿಗಳು ಪರದಾಡಿದರು. ಸರ್ಕಾರದ ನಿಲುವನ್ನು ಸಮರ್ಥಿಸಿಕೊಂಡ ಸಿಎಂ ಸಿದ್ದರಾಮಯ್ಯ, ಜನಹಿತಕ್ಕಾಗಿಯೇ ಈ ಕಾಯ್ದೆ ಜಾರಿಯಾಗುತ್ತಿದೆ ಎಂದ ಸಿಎಂ. ವೈದ್ಯರ ಪ್ರತಿಭಟನೆಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ನಾನು ಮಾಡಿದ್ದೆ ಸರಿ ಎಂದಿದ್ದಾರೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಕಾಯ್ದೆ ತರುತ್ತಿದ್ದೇವೆ ಅಂತ ತಮ್ಮ ನಿಲುವನ್ನು ಸಮರ್ಥಿಸಿಕೊಂಡಿದ್ದಾರೆ. ವೈದ್ಯರು ಇವತ್ತು ಇಡೀ ಮುಷ್ಕರ ಮಾಡ್ತಾರೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಸಾರ್ವಜನಿಕರಿಗೆ ತಾನೇ ಅನುಕೂಲ ಮಾಡೋಕ್ಕೋಸ್ಕರ ನಾವು ತಿದ್ದುಪಡಿ ಮಾಡ್ತಾ ಇರೋದು. ಜನರಿಗೆ ಅನುಕೂಲ ಆಗಲಿ ಅಂತ ತಿದ್ದುಪಡಿ ಮಾಡ್ತಾ ಇದ್ದೀವಿ. ನೀವು ಯಾರ ಪರ ಇದ್ದೀರಿ? ಒಟ್ಟಿನಲ್ಲಿ ಇಂದಿನ ಮಟ್ಟಿಗೆ ಸ್ವಾರ್ಥಿಗಳಾದ ವೈದ್ಯರಿಂದಾಗಿ ಪಡಬಾರದ ನೋವು ಪಟ್ಟಿದ್ದು ಮಾತ್ರ ಬಡಪಾಯಿ ರೋಗಿಗಳು. ಧಾನ್ಯಶ್ರೀ, ನ್ಯೂಸ್ ಡೆಸ್ಕ್, ಸುವರ್ಣ ನ್ಯೂಸ್.